जयति पराशर सुनो सत्यवती हृदय नंदनो व्यास यस्य हास्य कमल कवितम वाङ्मय अमृतम जगत भुजग भोगाभ मुख्यम हृदयम निज भुजम दक्षिणम रक्षणाढ्यम ललित मुद्रित विज्ञान मुद्रम भज भज अनंत विद्यालपंतम प्रणतवान प्राणिनाम प्राणभूतम प्रणति प्रणये पूर्णबोध भवदवोष्णेन पतप्यमानां भुवि परं नाथम अप्रेक्षमानां भुवन मन्येन च अन्येन तोष्णा भवतु भीद माय दिनस्सान्वयन्तम् प्रणतवान प्राणिनाम प्राणभूतम् प्रणतिभिः प्रीणये पूर्णबोधम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदायादि कवये मुह्यन्ति यं सुरयः तेजो वारि मदाम्यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ನನ್ನ ಅಧ್ಯಾತ್ಮ ಬಂಧುಗಳೇ ಪೂಜ್ಯ ಶ್ರೀಪಾದರೆ ಮನ್ವಂತರದ ಕಥೆಯಲ್ಲಿ ಸ್ವಯಂಭು ಮನ್ವಂತರದ ಒಂದು ಅವಶಿಷ್ಟ ಕಥೆ ಉಳಿದ ಒಂದು ಯಜ್ಞನಾಮಕನಾಗಿ ಸ್ವಯಂಭು ಮನುವಿನ ಮೊಮ್ಮಗನಾಗಿ ಅವತರಿಸಿದ ಯಜ್ಞನಾಮಕನ ಒಂದು ವಿಶಿಷ್ಟವಾದಂತಹ ಘಟನೆಯನ್ನು ಕೇಳುವುದಕ್ಕೋಸ್ಕರ ಎಂಟನೇ ಸ್ಕಂಧದ ಮೊದಲು ಆ ಕಥೆಯನ್ನು ತಗೊಂಡಿದ್ದನ್ನು ನಾವು ನಿನ್ನೆ ನೋಡಿದ್ದೇವೆ. ಸ್ವಯಂಭೂಮನು ನಿವೃತ್ತನಾಗಿ ಕಾಡಿನಲ್ಲಿ ವನಪ್ರಸ್ಥ ಜೀವನ ಮಾಡ್ತಾ ಪತ್ನಿಯ ಜೊತೆಗೆ ತಪಸ್ ಮಾಡ್ತಾ ಇದ್ದ. ತಪಸ್ ಮಾಡ್ತಾ ಅವನಿಗೆ ಮಂತ್ರ ಸ್ಫುರಣ ಆಯಿತು. ತಾನು ಯಾವ ಭಗವಂತನನ್ನು ಧ್ಯಾನ ಮಾಡಬೇಕೋ ಆ ಭಗವಂತನ ಧ್ಯಾನ ಮಂತ್ರ ಅದು ಆತನಿಗೆ ಸ್ಫುರಣವಾಯಿತು. ಅದನ್ನೇ ನಾವು ಇವತ್ತು ಈಶೋಪನಿಷತ್ತು ಅಂತ ಹೇಳ್ತೀವಿ. ಅದು ಯಜ್ಞೀಯ, ಅದಕ್ಕೆ ಹೆಸರೇ ಯಜ್ಞೀಯ ಮಂತ್ರೋಪನಿಷತ್ತು. ಯಾಜ್ಞೀಯ ಮಂತ್ರ ಅಂದರೆ ಯಜ್ಞನಾಮಕನಾದ ಭಗವಂತನನ್ನು ಕುರಿತು ಇರುವ ಉಪನಿಷತ್ತು. ಅದರಿಂದ ಯಜ್ಞನಾಮಕನಾದ ತನ್ನ ಮೊಮ್ಮಗನಾಗಿ ಅವತರಿಸಿದ ಭಗವಂತನನ್ನು ಕುರಿತು ಅವನು ಧ್ಯಾನ ಮಾಡ್ತಾ ಇದ್ದಾಗ ಹೊಡೆದ ಮಂತ್ರ ಅದು. ಯಾಜ್ಞೀಯ ಈ ವ್ಯಾಕರಣವಾದ ಸ್ವಲ್ಪ ತರಬೇತಿ ಆಗುತ್ತೆ ಅವರಿಗೆ. ಯಾಜ್ಞೀಯ ಅಂತ ರೂಪ ಆಗುತ್ತೆ, ಯಜ್ಞೀಯ ಅಂತ ಆಗುತ್ತೆ. ಆದರೆ ಇಂಥ ತುಂಬ ಉಂಟು. ಪಾರ್ವತೀಯ ಪಾರ್ವತೀಯ ಕೃಪಾನ್ ಅಂತ ಆಚಾರ್ಯರು ತಾತ್ಮನ ಪ್ರಯೋಗ ಮಾಡಿದ್ದಾರೆ. ಇವರು ಪರ್ವತಾಚ್ಛ ಅಂತ ಪರ್ವತೀಯ ಆಗುತ್ತೆ ವ್ಯಾಕರಣ ಪ್ರಕಾರ ಪಾರ್ವತೀಯ ಆಗುವುದಿಲ್ಲ. ಆದ್ದರಿಂದ ಅನೇಕ ಸಾಧು ಶಬ್ದಗಳು ವ್ಯಾಕರಣ ಪ್ರಕಾರ ತಿರಸ್ಕೃತ. ಇದರಿಂದ ಸಂಸ್ಕೃತದ ಅನೇಕ ಶಬ್ದಗಳು ಕಮ್ಮಿ ಆದವು ವ್ಯಾಕರಣದಿಂದ ಒಳ್ಳೆಯ ಶಬ್ದಗಳು. ಇದು ಯಾಜ್ಞೀಯ ಅನ್ನೋದು ವೈದಿಕ ಶಬ್ದ. ಪಾರ್ವತೀಯ ಪರ್ವತೀಯ ಪಾರ್ವತೀಯ ಪರ್ವತೇಯ ಮೂರು ರೂಪ ಆಗುತ್ತೆ. ಆದರೆ ಪಾಣಿನಿ ಪ್ರಕಾರ ಪರ್ವತೀಯ ಒಂದೇ. ಒಂದು ಢಕ ಪ್ರತ್ಯಯ, ಒಂದು ಕ್ಷಣ ಪ್ರತ್ಯಯ. ಕ್ಷಣ ಪ್ರತ್ಯಯವಿಲ್ಲ, ಢಕದ ಬರೀ ಛ ಪ್ರತ್ಯಯ ಮಾತ್ರ ಹೇಳ್ತಾನೆ. ಆದರೆ ಈ ಮೂರು ಶಬ್ದಗಳು ಕೂಡ ವೈದಿಕ ಶಾಸ್ತ್ರೀಯ. ಹಾಗೆ ಯಾಜ್ಞೀಯ ಅನ್ನುವುದು ಮೂಲತಃ ಇವತ್ತು ವ್ಯಾಕರಣದಿಂದ ಬಿಟ್ಟು ಹೋದ ಶಬ್ದ. ವೇದಕಾಲ ಅಂದ ಪರ್ವತ ಅಂದ್ರೆ ಯಾಜ್ಞೀಯ ಅಂದ್ರೆ ಯಜ್ಞನಾಮಕನಾದ ಭಗವಂತನನ್ನು ಕುರಿತು ಇರುವ ಮಂತ್ರ. ಆ ಮಂತ್ರ ಅವನಿಗೆ ಹೊಳೆಯಿತು. ಇವತ್ತು ಇದು ವೇದದಲ್ಲಿ ಸೇರಿದೆ, ಅದರ ಮುಂದೆ ನೋಡೋಣ. ಆ ಮಂತ್ರಗಳಿಂದ ಅವನು ಭಗವಂತನನ್ನು ಸ್ತೋತ್ರ ಮಾಡಿದ. ಸ್ತೋತ್ರ ಮಾಡಿದಾಗ ಏನಾಯಿತು ಮುಂದಿನ ಕಥೆ. ಇತಿ ಮಂತ್ರೋಪನಿಷದಂ ವ್ಯಾಹರಂತಂ ಸಮಾಹಿತಂ ಅಂತ ದೃಷ್ಟ್ವಾ ಅಸುರಾಃ ಯಾತುಧಾನಾಃ ತತ್ತುಂ ಅಭ್ಯದ್ರವನ್ನು ಕ್ಷುಧಾ. ಕ್ಷುಧಾ ಅಂತ ಕೆಲವು ಕಡೆ ಪಾಠ, ಕ್ರೋಧ ಅಂತ ಕೆಲವು ಕಡೆ ಪಾಠ, ಎರಡು ಒಂದೇ. ಹಸಿವು ಬಂದಾಗ ಸಿಟ್ಟು ಬರುತ್ತೆ. ಅದು ಹಸಿವು ಜೋರು ಹಸಿವಾದರೆ ಅವಾಗ ಯಾರು ಊಟಕ್ಕಾಗದಿದ್ರೆ ಎಲ್ರಿಗೂ ಸಿಟ್ಟು ಬರಲಿ. ಅದರಿಂದ ಕ್ರೋಧ ಆದರೂ ಕ್ಷುಧ ಅಂದ್ರೂ ಮತ್ತೆ ಹಸಿವು ಮತ್ತು ಸಿಟ್ಟು ಒಟ್ಟೊಟ್ಟಿಗೆ ಇರುತ್ತೆ. ಅದು ಅವು ಸಹಯೋಗ. ಏನು ಇತಿ ಮಂತ್ರೋಪನಿಷದಂ, ಇದು ಒಂದು ವಿಶೇಷ. ಮಂತ್ರೋಪನಿಷತ್ತನ್ನು ಅವನು ಸ್ಫುರಣವಾಗಿ ಹೇಳ್ತಾ ಇದ್ದಾನೆ. ಮಂತ್ರೋಪನಿಷತ್ತು ಅಂದರೆ ಏನು? ನಮಗೆ ಉಪನಿಷತ್ತು ಅಂತಂದರೆ ಹತ್ತು ಉಪನಿಷತ್ತುಗಳು, ನೂರೆಂಟು ಉಪನಿಷತ್ತುಗಳು ಎಲ್ಲ ಇದೆ. ಅಂದರೆ ಮಂತ್ರೋಪನಿಷತ್ತು ಅಂತಂದರೆ ಇಡೀ ಉಪನಿಷತ್ತಿನ ಸಾಹಿತ್ಯದಲ್ಲಿ, ಉಪನಿಷತ್ ಪ್ರಪಂಚದಲ್ಲಿ ಇದು ಒಂದೇ ಒಂದು ಮಂತ್ರೋಪನಿಷತ್ತು. ಮಂತ್ರೋಪನಿಷತ್ತು ಅಂದರೆ ವೇದದ ಮಂತ್ರ ಭಾಗದಲ್ಲಿ ಸೇರಿರುವ ಉಪನಿಷತ್ತು.
ವೇದದ ಮಂತ್ರ ಭಾಗ ಅಂದ್ರೆ ವೇದದ ಟೆಕ್ಸ್ಟ್ ಸಂಹಿತಾ ಇದು ಎಲ್ಲ ಉಪನಿಷತ್ತುಗಳು ಒಂದೋ ಬ್ರಾಹ್ಮಣದಲ್ಲಿ ಅಥವಾ ಆರಣ್ಯಕದಲ್ಲಿ ಬಂದವು ವೇದದ ಮಂತ್ರ ಭಾಗದಲ್ಲಿ ಉಪನಿಷತ್ತುಗಳು ಯಾವುದೂ ಬರಲಿಲ್ಲ ಹತ್ತು ಉಪನಿಷತ್ತುಗಳು ಪ್ರಧಾನವಾದವು ಮೃದದ್ದು ಹಾಗೆ ಯಾವುದು ವೇದದ ಮೂಲ ಟೆಕ್ಸ್ಟ್ನಲ್ಲಿ ಇಲ್ಲ ಇದು ಹಾಗಲ್ಲ ವೇದದ ಮಂತ್ರ ಭಾಗದಲ್ಲೇ ಬಂದ ಉಪನಿಷತ್ತು ಶುಕ್ಲ ಯಜುರ್ವೇದ ಶುಕ್ಲ ಯಜುರ್ವೇದ ನಾವು ಈಗ ಇಲ್ಲಿ ಯಜುರ್ವೇದಿಗಳು ಅಂತ ನಾವು ಹೇಳೋದು ಇಲ್ಲಿ ಹೆಚ್ಚು ಬಳಕೆ ಇರುವುದು ತೈತ್ತಿರಿಯ ಶಾಖೆ ಯಜುರ್ವೇದಿಗಳು ಅಂದ್ರೆ ತೈತ್ತಿರಿಯ ಶಾಖೆ ಹೆಚ್ಚಿರುವುದು ಈಗ ನಾನು ಯಜುರ್ವೇದಿ ನನ್ನದು ತೈತ್ತಿರಿಯ ಶಾಖೆ ಅಂದ್ರೆ ಅದು ಕೃಷ್ಣ ಯಜುರ್ವೇದ ಯಜುರ್ವೇದದಲ್ಲಿ ಎರಡು ಭಾಗ ಇದೆ ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ ಕೃಷ್ಣ ಯಜುರ್ವೇದ ವೈಶಂಪಾಯನದಿಂದ ಬಂದಂತ ಪರಂಪರೆ ಅದು ಸುಮಾರು ಅದರ ಶಾಖೆಗಳು 86 ಉಪಶಾಖೆಗಳಿವೆ ಅದರಲ್ಲಿ ಅದರಲ್ಲಿ ಒಂದು ತೈತ್ತಿರಿಯ ಎಂದು ಕಾಟಕ ಇವೆಲ್ಲ ಕಾದಂಬಕ ಇವು ಅನೇಕ ಇವೆ ಒಟ್ಟು 86 ಉಪಶಾಖೆಗಳಿವೆ ಕೃಷ್ಣ ಯಜುರ್ವೇದದಲ್ಲಿ ಯಾಜ್ಞವಲ್ಕ್ಯರು ವೈಶಂಪಾಯನರ ಹತ್ರ ಪಾಠ ಕೇಳ್ತಾ ಇದ್ದವರು ಒಂದು ಕಾರಣ ವಿಶೇಷದಿಂದ ವೈಶಂಪಾಯನರಿಗೂ ಅವರಿಗೆ ಅಭಿಪ್ರಾಯ ಭೇದ ಬಂದು ಅದು ಒಂದು ದೈವೇಚ್ಛೆಯಿಂದಲೇ ಅಭಿಪ್ರಾಯ ಒಂದು ಹೊಸ ವೇದದ ಆವಿಷ್ಕಾರಕ್ಕಾಗಿ ವೈಶಂಪಾಯನರು ಶಿಷ್ಯನ ಮೇಲೆ ಸಿಟ್ಟಿ ಹೇಳ್ತಾರೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಒಂದು ಪ್ರಸಂಗ ಬರುತ್ತೆ ಒಂದು ಒಂದು ಅವರು ವೈಶಂಪಾಯನರು ಹಿಮಾಲಯದ ಗಂಗಾ ತೀರದಲ್ಲಿ ಮೇಲೆ ಬೆಟ್ಟದ ಶಿಖರದಲ್ಲಿ ಎಲ್ಲ ಹೋಗ್ತಾ ಇದ್ದಾಗ ಅವ ಪಕ್ಕದಲ್ಲಿ ಹೋಗ್ತಾ ಇದ್ದ ಒಬ್ಬ ಬ್ರಾಹ್ಮಣ ಕುಮಾರ ಅವನು ಅಲ್ಲಿ ನೀವು ಈಗ ಅಷ್ಟು ಗೊತ್ತಾಗಲ್ಲ ಹಿಂದೆ ಹಿಮ್ಮ ಯಾತ್ರೆ ಮಾಡಿದ್ರು ಗೊತ್ತಿದೆ ಹಿಮಾಲಯದಲ್ಲಿ ಸಪ್ಪು ಬಹಳ ಸಣ್ಣ ದಾರಿ ಅದರಲ್ಲಿ ಒಬ್ಬರಿಗೊಬ್ರು ತಾಗದೆ ಆಚೆ ಪಾಸ್ ಆಗಬಾಗಿಲ್ಲ ಎಲ್ಲರೂ ಹಿಮಾಲಯ ಬಿಟ್ಟರೆ ಕೆಳಗೆ ಶತಂಪಾತ ಗಂಗಾ ನದಿಗೆ ಬಿದ್ದು ಹಾಗೆ ನಡೀತದೆ ವೈಶಂಪಾಯನರು ಒಮ್ಮೆ ಹೀಗೆ ಕ್ರಾಸ್ ಮಾಡ್ತಾ ಇದ್ದಾಗ ಒಬ್ಬ ಹುಡುಗನಿಗೆ ಮೈದಾಗಿ ಅವನು ಬಿದ್ದುಬಿಟ್ಟು ಗಂಗೆ ಬಿದ್ದು ಸತ್ತೋದ ಆಗ ವೈಶಂಪಾಯನರು ನಾನು ಒಂದು ಗೊತ್ತಿಲ್ಲದೆ ಏನು ಇವರೇನು ದೂಡಿದ್ದಲ್ಲ ಆದರೆ ಅಕಸ್ಮಾತ್ ಆಗಿ ಇವನ ಮೈದಾಗಿ ಅವನು ಜಾರಿದ್ದು ಜಾರಿ ಬಿದ್ದು ಸತ್ತ ಒಂದು ಬ್ರಹ್ಮಹತ್ಯ ಬಂತಪ್ಪ ನನಗೆ ನನ್ನಿಂದಾಗಿ ಒಬ್ಬ ಹುಡುಗ ಸತ್ತೋದ ನಾನು ದೂಡದೇ ಇರಲಿ ನಾನು ನಿಮಿತ್ತ ಆದೆ ಅದಕ್ಕೂ ಪ್ರಾಯಶ್ಚಿತ್ತ ಮಾಡ್ರಿ ಅಂತ ಶಿಷ್ಯರಾದ ನೋಡಿ ಇದೆಲ್ಲ ಬಂದ ತಿಂಗಳಿಗೆ ಪ್ರಾಯಶ್ಚಿತ್ತ ಮಾಡ್ರಿ ಅಂತ ಶಿಷ್ಯರ ಹತ್ರ ಹೇಳ್ತಾರೆ ಇದೆಲ್ಲವೂ ಒಂದು ದೊಡ್ಡ ದೇವಲೋಕದ ನಾಟಕ ಒಂದು ಹೊಸ ವೇದದ ಆವಿಷ್ಕಾರಕ್ಕೋಸ್ಕರ ದೇವರ ಒಂದು ನಾಟಕ ಅವರು ವೈಶಂಪಾಯನರು ಪ್ರಾಯಶ್ಚಿತ್ತ ಮಾಡ್ರಿ ಅಂತ ಎಲ್ಲ ಶಿಷ್ಯರಿಗೆ ಹೇಳ್ತಾರೆ ಅವಾಗ ಯಜ್ಞವಲ್ಕ್ಯರು ಹೇಳ್ತಾರೆ ಇಷ್ಟು ಮಂದಿ ಶಿಷ್ಯರು ಯಾಕೆ ಪ್ರಾಯಶ್ಚಿತ್ತ ಮಾಡಬೇಕು ಗುರುಗಳೇ ಏನು ಪ್ರಾಯಶ್ಚಿತ್ತ ಮಾಡಬೇಕು ಹೇಳಿ ನಾನೇ ಮಾಡ್ತೀನಿ ನಾನು ಒಬ್ಬರೇ ಮಾಡ್ತೀನಿ ಇಷ್ಟು ಜನ ಶಿಷ್ಯರು ಎಲ್ಲರೂ ಪ್ರಾಯಶ್ಚಿತ್ತ ಯಾಕೆ ಅವರಿಗೆಲ್ಲ ಯಾಕೆ ಹಿಂಸೆ ನಾನು ಒಬ್ಬರಿಗೆ ಆ ಜವಾಬ್ದಾರಿ ಒಪ್ಪಿಸಿ ನಾನು ಮಾಡ್ತೇನೆ ಇದರಲ್ಲಿ ಏನೂ ತಪ್ಪಿಲ್ಲ ಯಜ್ಞವಲ್ಕ್ಯರು ವೈಶಂಪಾಯನರಿಗೆ ಸಿಟ್ಟು ಬಂತು ಏನು ನೀನು ಒಬ್ಬನೇ ಪ್ರಾಯಶ್ಚಿತ್ತ ಮಾಡ್ತೇನೆ ಅಷ್ಟು ಅಹಂಕಾರವೋ ನಿನಗೆ ನಿನ್ನಂಥ ಅಹಂಕಾರದ ಶಿಷ್ಯರು ನನಗೆ ಬೆಳಬಟ್ಟು ಹೋಗುತ್ತೆ ಒಳಗಿಂದ ಸಂತೋಷ ಆಗ್ತಾ ಇದೆ ಈ ಶಿಷ್ಯರ ಮೇಲೆ ಎದು ನನಗೆ ಸಿಟ್ಟು ನಿನ್ನಂಥ ದುರಹಂಕಾರಿ ಶಿಷ್ಯ ನನಗೆ ಅಗತ್ಯ ಇಲ್ಲ ನನ್ನ ಬಳಿಯಲ್ಲಿ ಓದಿದ್ದನ್ನೆಲ್ಲ ಬಿಟ್ಟು ಹೊರಟು ಹೋಗುತ್ತಾನೆ ಅದಕ್ಕೆ ಅವರು ಅಲ್ಲಿ ಓದಿದ್ದನ್ನೆಲ್ಲ ಅಲ್ಲೇ ಕಾರ್ಯದು ಕಾರುವುದಂದ್ರೆ ಬಿಡುವುದು ಅರ್ಥ ಮತ್ತೆ ಎರಡನೇ ಆ ಮಂತ್ರವನ್ನು ನನ್ನ ಜೀವನದಲ್ಲಿ ಉಚ್ಚರಿಸುವುದಿಲ್ಲ ನನ್ನ ಹೊಟ್ಟೆಯಲ್ಲಿ ಇದ್ದದ್ದನ್ನು ಈಗ ಉಗ್ರನ ಜೀವನ ಸಿಟ್ಟಿದ್ದಾಗ ಅವನು ಹೊಟ್ಟೆಯಲ್ಲಿ ಇದ್ದದ್ದೆಲ್ಲ ಕಾರ್ಯಬಿಟ್ಟೆ ಅಂತ ಹೇಳ್ತೇವೆ ಅದು ಕಾರುದೇ ಒಮ್ಮಿಟ್ ಮಾಡೋದು ಅಲ್ಲ ಹೇಳಬೇಕಾದನ್ನೆಲ್ಲ ಪೂರ್ತಿ ಹೇಳಿಬಿಡೋದು ಹಾಗೆ ಆ ವೇದದಲ್ಲಿ ಏನು ಹೇಳಿದೆ ಅದನ್ನೆಲ್ಲ ಪೂರ್ತಿ ಅಲ್ಲೇ ಬಿಟ್ಟುಕೊಂಡು ಹೊರಟು ಹೋಗಿ ಸೂರ್ಯನ ಕುರಿತು ತಪಸ್ಸು ಮಾಡಿ ಸೂರ್ಯನಿಂದ ಪಡೆದಂತಹ ವಾಯುರೂಪೇಣ ಸೂರ್ಯೇಣ ಪ್ರೋಕ್ತಂ ವಾಜಸ್ವತಿ ಅದು ಒಂದು ಹೊಸ ವೇದ ಅದಕ್ಕೆ ಸೂರ್ಯನಿಂದ ಕಂಡ ವೇದ ಆದ್ದರಿಂದ ಅದಕ್ಕೆ ಶುಕ್ಲ ಯಜುರ್ವೇದ ಅಂತ ಹೆಸರು ಬಿಳಿ ಅದನ್ನ ಸೂರ್ಯನಲ್ಲಿರತಕ್ಕಂತಹ ಹೈಗ್ರೀವ ರೂಪಿಯಾದ ನಾರಾಯಣನೇ ಉಪದೇಶ ಮಾಡಿದಂತಹ ವೇದ ಅದು ಶುಕ್ಲ ಯಜುರ್ವೇದದಲ್ಲಿ ಮತ್ತೆ ಅವರಿಗೆ ಕಣ್ಣುವ ಮಧ್ಯಂಜನ ಮುಂತಾದ 15 ಜನ ಶಿಷ್ಯರ ಯಜ್ಞವಲ್ಕ್ಯರಿಗೆ ಅದರಿಂದ ಮತ್ತೆ ಈಗ ಅದರಲ್ಲಿ ಎರಡು ಸಿಗುತ್ತೆ ಕಾಣುವ ಶಾಖೆ ಮಧ್ಯಂಜನ ಶಾಖೆ ಶುಕ್ಲ ಯಜುರ್ವೇದ ಎರಡರಲ್ಲಿಯೂ ಆ ಶುಕ್ಲ ಯಜುರ್ವೇದದ ಟೆಕ್ಸ್ಟು ಅದರ ಕೊನೆಯನ್ನ ಅದು 40 ಅಧ್ಯಾಯ ಅದರ ಕೊನೆಯ 40ನೇ ಅಧ್ಯಾಯ ಅಂದರೆ ವೇದದ ಮಂತ್ರ ಭಾಗದ ಟೆಕ್ಸ್ಟಿನ ಭಾಗವಾಗಿರುವಂಥದ್ದು ಇದು ಒಂದೇ ಉಪನಿಷತ್ತು ಉಳಿದ ಉಪನಿಷತ್ತುಗಳೆಲ್ಲ ಬ್ರಾಹ್ಮಣಾರಣ್ಯಕಗಳಲ್ಲಿ ಬಂದವುಗಳು ಹಾಗಾಗಿ ಇದಕ್ಕೆ ಮಂತ್ರೋಪನಿಷತ್ತು ಅಂತ ವೇದ ಮಂತ್ರದ ಭಾಗವಾದ ಉಪನಿಷತ್ತು
ಶುಕ್ಲ ಯಜುರ್ವೇದದ ಕರ್ಣೋ ಶಾಖೆಯಲ್ಲೂ ಇದೆ, ವಾಜಸ್ಸನೆಯ ಸಂಹಿತಾದ ಮಧ್ಯಂಗನ ಶಾಖೆಯಲ್ಲೂ ಇದೆ. ಆದರೆ ಬಹಳ ಆಶ್ಚರ್ಯ ಏನು ಅಂದರೆ, ಎಲ್ಲ ಆಚಾರ್ಯರು ಆಚಾರ್ಯ ಮಂತ್ರರು ಕೂಡ ಭಾಷ್ಯ ಬರೆದದ್ದು ಕರ್ಣೋ ಶಾಖೆಯ ಉಪನಿಷತ್ತಿಗೆ ಹೊರತು ಮಧ್ಯಂಗನ ಶಾಖೆಯ ಉಪನಿಷತ್ತಿಗೆ ಅಲ್ಲ. ಅದು ದಶೋಪನಿಷತ್ತಲ್ಲಿ ಸೇರಿದ್ದು ಸರ್ವಪರಿಗೃಹಿತವಾದ್ದು ಕರ್ಣೋ ಶಾಖೆಯ ಮಧ್ಯಂಜನ ಶಾಖೆಯಲ್ಲ, ಕರ್ಣ ಶಾಖೆಯ ಮಂತ್ರೋಪನಿಷತ್. ಅದನ್ನ ಇವರು ಕಣ್ಣರು ಯಾಜ್ಞವಲ್ಕಿರು ಇವರೆಲ್ಲ ಇನ್ನೂ ಕಂಡರೆಯ ಮುಂಚೆ ಸ್ವಯಂಭೋಗನು ಅಂತಂದ್ರೆ ಮೊದಲು ಕಂಡದ್ದು ಸ್ವಯಂಭೋಗನು ಅದನ್ನ ಇತಿ ಮಂತ್ರೋಪನಿಷದಂ ವ್ಯಾಹರಂತಂ. ಅವರು ಮಂತ್ರೋಪನಿಷತ್ತನ್ನು ಉಚ್ಚರಿಸ್ತಾ ಇದ್ದಾರೆ. ಉಚ್ಚರಿಸಿದ್ರು ಅಂದ್ರೆ ವ್ಯಾಹರಂತಂ ಸಮಾಹಿತಂ ತಂದು, ಸಮಾಹಿತ ಅಂತಂದ್ರೆ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುವುದು. ಚಿತ್ತ ಸಮಾಧಾನ ಅಂದರೆ ಸಮ್ಯಕ್ ಭಗವತಿ ಚಿತ್ತಸ್ಯ ಆಧಾನಂ ಸಮಾಧಾನ ಅಂತ. ಅಂದರೆ ಪೂರ್ತಿ ಮನಸ್ಸು ಭಗವಂತನ ನೆಲೆಗೊಂಡು ಬೇರೆ ವಿಷಯವೇ ಗೊತ್ತಿಲ್ಲ ಅವರಿಗೆ. ಆ ಏಕಾಗ್ರತೆಯಿಂದ ಭಗವನ್ಮಯವಾಗಿ ಕೂತಿದ್ದಾರೆ. ಆದ್ದರಿಂದ ಅವರಿಗೆ ಯಾವಾಗ ಮಂತ್ರವನ್ನು ನೆನಪಿಸಿಕೊಂಡು ಹೇಳುವಷ್ಟು ಬಹಿರ್ಮುಖತೆ ಇಲ್ಲ, ತನ್ನಷ್ಟಕ್ಕೆ ಮಂತ್ರಗಳು ಅವ್ರ ಬಾಯಿಂದ ಬಂದವು. ಯಾಕೆಂದರೆ ಅವರು ಏಕಾಗ್ರತೆಯಿಂದ ಎಲ್ಲ ವ್ಯಾಪಾರಗಳು ಒಂದು ರೀತಿಯಿಂದ ಈ ಸಮಾಧಾನ ಸ್ಥಿತಿ ಅಂತಂದರೆ ಅದೇ ಸಮಾಧಿ ಸ್ಥಿತಿ, ಅದೇ ಸಮಾಧಾನ. ಸಮಾಧಿ ಅಂತ ಹೇಳ್ತಾರೆ, ಧ್ಯಾನ ಸಮಾಧಿ ಅಂತ ಹೇಳ್ತಾರಲ್ಲ, ಆ ಸಮಾಧಿ ಸ್ಥಿತಿ ಅಂದರೆ ಆಲ್ಮೋಸ್ಟ್ ನಿದ್ರೆಯ ಹಾಗೆ. ಯಾಕೆಂದರೆ ನಿದ್ರೆಯಲ್ಲಿ ಹೊರಗಿನ ಎಚ್ಚರ ಇಲ್ಲವೇ ಇಲ್ಲ, ಧ್ಯಾನದಲ್ಲಿ ಇಲ್ಲ. ಸಮಾಧಿಯಲ್ಲಿ ಹೊರಗಿನಿಂದ ಎಚ್ಚರ ಇಲ್ಲ, ನೀವು ಹೊರಗಿನಿಂದ ಯಾರು ಏನು ಮಾತಾಡಲಿ, ಏನು ಸದ್ದು ಮಾಡಲಿ, ಕೂಗಲಿ ಕರೀಲಿ, ಏನು ಅವ್ರಿಗೆ ಗೊತ್ತು. ಯಾಕಂದರೆ ಹೊರಗಿನ ಇಂದ್ರಿಯಗಳು ಪೂರ್ತಿಯಾಗಿ ನಿದ್ರಿಸ್ತಾ ಇರ್ತವೆ. ಆದ್ದರಿಂದ ಸಮಾಧಾನ ಸ್ಥಿತಿ ಅಂದರೆ ಜೀವನದಲ್ಲಿ ಎರಡೇ ಸಮಾಧಾನ ಸ್ಥಿತಿ ಇರೋದು, ಒಂದು ನಿದ್ರೆಯಲ್ಲಿ, ಒಂದು ಧ್ಯಾನದಲ್ಲಿ. ನಿದ್ರೆಯಲ್ಲಿ ಸಮಾಧಾನ ಯಾಕೆಂದರೆ ತಲೆಬಿಸಿ ಇಲ್ಲ, ಎಚ್ಚರ ಆದ ಕೂಡಲೇ ಪ್ರಾಬ್ಲಮ್ಮು, ತಲೆಬಿಸಿ ದುಃಖ, ಇದು ದುಃಖವೇ ಇಲ್ಲದ ಆನಂದವಾದ ಸ್ಥಿತಿಯನ್ನು ನಿದ್ರೆಯಲ್ಲಿ ಮಾತ್ರ. ಆದ್ದರಿಂದ ಯಾರಿಗೆ ಸಮಾಧಿ ಗೊತ್ತಿಲ್ಲವೋ ಅವನಿಗೆ ಸಮಾಧಾನ ಅಂದರೆ ನಿದ್ರೆ. ಇವನು ಹಾಗಲ್ಲ, ಇವನು ಸಮಾಹಿತವನ್ನು ನಿದ್ರೆ ಮಾಡಿದವ ಅಲ್ಲ, ಇವನು ಒಳಗಿನಿಂದ ಎಚ್ಚರ ಇದೆ, ಹೊರಗಿನಿಂದ ನಿದ್ರೆ. ಇದು ಸಮಾಧಿ ಸ್ಥಿತಿ. ಅಂದರೆ ಒಂದು ನೋಡಿ, ಸಮಾಧಿ ಸ್ಥಿತಿಯಲ್ಲಿ ಎಲ್ಲ ಕ್ವಾಲಿಟಿ ಇದೆ. ಒಳಗಿನಿಂದ ಎಚ್ಚರವಾಗಿ ಹೊರಗಿನಿಂದ ನಿದ್ರೆ ಮಾಡುವಂಥದ್ದು ಕನಸು, ಕನಸಿನಲ್ಲಿ ಒಳಗಿಂದ ಎಚ್ಚರ ಇದೆ, ಸಮಾಧಿಯಲ್ಲಿ ಒಳಗಿಂದ ಎಚ್ಚರ ಇದೆ. ಅದರಿಂದ ಸಮಾಧಿ ಅಂದರೆ ಒಂದು ಥರದ ಕನಸು, ಹೊರಗಿನ ಎಚ್ಚರವೇ ಇಲ್ಲ, ಅದರಿಂದ ಒಂದು ಥರದ ನಿದ್ರೆ. ಮತ್ತು ಒಳಗಿನ ಪ್ರಪಂಚದಲ್ಲಿ ಕನಸಿನ ಹಾಗೂ ಅಲ್ಲ, ಒಳಗಿನ ಪ್ರಪಂಚದಲ್ಲಿ ಎಚ್ಚರ ಆದಲ್ಲಿ ನಾವು ಹೊರಗಿನ ಪ್ರಪಂಚದಲ್ಲಿ ಎಷ್ಟು ಎಚ್ಚರವೋ ಅಷ್ಟು ಎಚ್ಚರವಾಗಿದ್ದಾರೆ. ಅದರಿಂದ ಸಮಾಧಿ ಸ್ಥಿತಿ ಅಂದರೆ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಆಫ್ ದ ತ್ರೀ, ಎಚ್ಚರ ಕನಸು ನಿದ್ರೆ ಮೂರು ಒಟ್ಟಾದಾಗ ಸಮಾಧಿ ಆಗುತ್ತೆ. ಇವನು ಸಮಾಹಿತ, ಆ ಸಮಾಧಿ ಸ್ಥಿತಿಯಲ್ಲಿ ಕೂತು ಬಿಟ್ಟಿದ್ದಾನೆ. ಹಾಗಾಗಿ ಅವನಿಗೆ ಸ್ತೋತ್ರವನ್ನು ರಚನೆ ಮಾಡಿ ಹೇಳುವ ಸ್ಥಿತಿಯಲ್ಲೂ ಇಲ್ಲ, ಯಾವ ಪ್ರಜ್ಞೆಯೂ ಇಲ್ಲ, ಯಾವ ಇಂದ್ರಿಯವು ಭಾಷೇಂದ್ರಿಯವರು ಕೆಲಸ ಮಾಡ್ತಾ ಇಲ್ಲ. ಸಮಾಧಿಯಲ್ಲಿ ವಾಸ್ತವಿಕವಾಗಿ ಮನಸ್ಸು ಕೂಡ ಕೆಲಸ ಮಾಡೋದು, ಧ್ಯಾನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಈ ಅಂತರಗಳನ್ನು ಇವತ್ತು ಮರೆತು ಬಿಟ್ಟಿದ್ದಾರೆ ಜನ. ಧ್ಯಾನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಸಮಾಧಿಗೂ ಧ್ಯಾನಕ್ಕೆ ವ್ಯತ್ಯಾಸ ಏನಂದರೆ, ಸಮಾಧಿಯಲ್ಲಿ ಮನಸ್ಸು ಕೆಲಸ ಮಾಡೋದು, ಮನಸ್ಸನ್ನು ಸ್ವಿಚ್ ಆಫ್ ಮಾಡಿದಾಗ ಸಮಾಧಿಗೆ ಹೋಗಲಿಕ್ಕಾಗುತ್ತೆ. ಇಲ್ಲದೆ ಮನಸ್ಸೇ ಮನಸ್ಸಿನಲ್ಲಿ ಕಾಣುವುದು ಉಂಟಲ್ವಾ, ಅದನ್ನು ನಂಬಲಿಕ್ಕೆ ಬರೋದಿಲ್ಲ. ನೀವು ಧ್ಯಾನದಲ್ಲಿ ಕಾಣುವುದನ್ನು ನಂಬಲಿಕ್ಕೆ ಬರೋದಿಲ್ಲ. ನಾವು ಯಾವುದನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೇವೆ ಅದು ಕಾಣುವುದು, ಸತ್ಯ ಕಾಣುವುದಲ್ಲ. ನಾವು ಏನನ್ನು ಮನಸ್ಸಲ್ಲಿ ಮುಂದಿಗೆ ನಾವು ಏನು ಮನಸ್ಸಲ್ಲಿ ಯೋಚನೆ ಮಾಡ್ತೇವೆ ಅದು ಕಾಣುವುದು. ಅದರಿಂದ ಧ್ಯಾನದಲ್ಲಿ ತಪ್ಪು ಕಾಣಬಹುದು. ನನಗೆ ಧ್ಯಾನ ಗೋಚರ ಆಯಿತು ಅಂದರೆ ಸರಿ ಅಂತ ಏನಲ್ಲ, ತಪ್ಪು ಧ್ಯಾನ ಮಾಡಲಿಕ್ಕೆ ಬರುತ್ತೆ. ನಾವು ತಪ್ಪು ವಿಷಯವನ್ನು ಚಿಂತನೆ ಮಾಡಿದರೆ ಧ್ಯಾನದಲ್ಲಿ ಅದೇ ನಮಗೆ ಕಾಣ್ತದೆ ವಿಷಯ. ಆದರೆ ಸಮಾಧಿಯಲ್ಲಿ ತಪ್ಪು ಗ್ರಹಣ ಆಗುವುದೇ ಇಲ್ಲ, ಯಾಕೆಂದರೆ ಅಲ್ಲಿ ಮನಸ್ಸು ಕೆಲಸ ಮಾಡೋಲ್ಲ. ಈ ಧ್ಯಾನದಲ್ಲಿ ಮನಸ್ಸಿನ ತಪ್ಪು ಸಂಸ್ಕಾರಗಳು ಕೆಲಸ ಮಾಡ್ತವೆ. ಹಾಗಾಗಿ ಸಮಾಧಿ ಸ್ಥಿತಿಯಲ್ಲಿ ಮನಸ್ಸು ಕೂಡ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಮತ್ತೆ ಯೋಚನೆ ಮಾಡಿದೆ ಹಾಗೆ ಅಂತ ನೀವು ಕೇಳ್ಬೋದು, ಯೋಚನೆ ಮಾಡಿದೆ ಹಾಗೆ ಅಂತ. ಅದಕ್ಕೆ ಹೇಳಿದ್ದ ನಿದ್ರೆಯಲ್ಲಿ ಆನಂದ ಅನುಭವ ಆಗುತ್ತಲ್ಲ ಬೆಳಗಾತೆ ಅಂತ ಹೇಳ್ತೇವಲ್ಲ, ನಿದ್ರೆಯಲ್ಲಿ ಆನಂದ ಅನುಭವ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಬೆಳಗಾತೆ ಆನಂದವಾಗಿ ನಿದ್ರೆ ಬಂತು, ನಿದ್ರೆಯಲ್ಲಿ ಆನಂದ ಆಗಿತ್ತು ಅಂತ ಬೆಳಗಾತೆ ನಾವು ರಿಕಲೆಕ್ಟ್ ಮಾಡ್ತೇವಲ್ಲ, ಆ ಆನಂದ ಅನುಭವ ಹೇಗಾಯ್ತು? ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡೋದು
ನಿದ್ರೆ ಮನಸ್ಸು ಕೆಲಸ ಮಾಡ್ತಾ ಕನಸು ಬರುವಾಗ ನಿದ್ರೆಯಲ್ಲಿ ಕನಸಿನಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇತ್ತು ಕನಸು ಸ್ಟಾಪ್ ಆದಾಗ ಮನಸ್ಸು ಸ್ಟಾಪ್ ಆಯ್ತು ಆಗ ಕೆಲಸ ಮಾಡುವುದು ಸ್ವರೂಪ ಆತ್ಮ ಸ್ವರೂಪದ ಆನಂದ ಅನುಭವ ನಿದ್ರೆ ಹೇಗೆ ಮೋಕ್ಷದಲ್ಲಿ ಹಾಗೆ ನಿದ್ರೆಯಲ್ಲಿ ಸ್ವರೂಪ ಆನಂದದ ಅನುಭವ ಹಾಗಾದ್ರೆ ಇಲ್ಲೂ ಅಷ್ಟೇ ಆ ಸ್ವರೂಪಾನಂದ ಅನುಭವ ಅದು ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಅವನು ಸ್ವರೂಪ ಆನಂದ ಸ್ವರೂಪದಿಂದ ಅವನು ಯೋಚನೆ ಮಾಡುವುದು ಸ್ವರೂಪ ಭೂತವಾದ ಮನಸ್ಸಿನಿಂದ ಈ ಜಡವಾದ ಕಂಪ್ಯೂಟರ್ ನಿಂದ ಅಲ್ಲ ಅದನ್ನು ಅವನು ಸಮಾಹಿತಂ ತಕರು ಸಮಾಹಿತಂ ಸಮಾಧಾನ ಸ್ಥಿತಿಯಲ್ಲಿ ಇರುವುದು ಅಂತಂದ್ರೆ ಸಮಾಧಿ ಸ್ಥಿತಿಯಲ್ಲಿ ಇರುವುದು ಸಮಾಧಿ ಸ್ಥಿತಿ ಅಂತಂದ್ರೆ ಎಚ್ಚರ ಇರುವ ಸ್ಥಿತಿ ಹಾಗಾಗಿ ಅವನಿಗೆ ಯಾವುದೇ ಒಂದು ಮಂತ್ರವನ್ನು ನೆನಪಿಸಿಕೊಂಡು ಹೇಳುವ ಎಚ್ಚರವೂ ಇಲ್ಲ ಹೊರಗಿನಿಂದ ಯಾರಾದರೂ ಅವನಿಗೆ ಹೊಡೆಯಬೇಕು ಹೊಡೆಯಬೇಕು ಅಂತ ಬಂದರೆ ಅದನ್ನು ತಡೆಯುವ ಎಚ್ಚರವೂ ಇಲ್ಲ ಈ ಇಷ್ಟು ವಿಸ್ಮೃತಿ ಬಾಹ್ಯ ವಿಸ್ಮೃತಿಯಲ್ಲಿ ಇದ್ದಾಗ ಅವನು ಏನಾಯಿತು ದೃಷ್ಟ್ವಾ ಇದನ್ನು ನೋಡಿದ್ರು ಯಾಕೆಂದರೆ ದುಷ್ಟಶಕ್ತಿಗಳಿರ್ತವೆ ಪ್ರಪಂಚದಲ್ಲಿ ಎಲ್ಲ ಕಾಲದಲ್ಲೂ ದುಷ್ಟಶಕ್ತಿಗಳಿದೆ ಎರಡು ಇರುತ್ತೆ ದುಷ್ಟಶಕ್ತಿ ಮತ್ತು ಸತ್ಶಕ್ತಿಗಳು ಅವು ವಿಶೇಷವಾಗಿ ದೇವಲೋಕದಲ್ಲಿ ಪ್ರತ್ಯಕ್ಷ ಗೋಚರವಾಗಿರ್ತವೆ ಮನುಷ್ಯ ಲೋಕದಲ್ಲಿ ಆವಾಗ ದೇವತಾ ಶಕ್ತಿಗಳು ಮತ್ತು ಅಸುರ ಶಕ್ತಿಗಳು ನಮ್ಮ ಮೇಲೆ ತಮ್ಮ ಪ್ರಭಾವ ಬೀರಲಿಕ್ಕೋಸ್ಕರ ವಾತಾವರಣದಲ್ಲಿ ತುಂಬಿರ್ತವೆ ನಮ್ಮ ಕಣ್ಣಿಗೆ ಕಾಣದೆ ಸರ್ವತ್ರ ದುಷ್ಟಶಕ್ತಿಗಳು ಇವೆ ಸಾತ್ವಿಕ ಶಕ್ತಿಗಳು ಇವೆ ಅದರಿಂದ ಇಲ್ಲೇ ಬಂದ್ರೆ ಅಸುರ ಶಕ್ತಿಗಳು ಇವನು ಸ್ವಯಂಭೂಮನು ಆ ಮನ್ವಂತರದ ವ್ಯವಸ್ಥೆಯನ್ನ ನೆರಪುಗೊಳಿಸಿ ಸೃಷ್ಟಿ ಮುಂದುವರಿಯಲಿಕ್ಕೆ ನಿಯಮಿಸಿದಂತ ಅಧಿಕಾರಿ ಅವನನ್ನು ಕೊಂದು ಬಿಟ್ರೆ ಆಮೇಲೆ ಇಡೀ ಮನ್ವಂತರದ ಒಡೆತನ ತಮಗೆ ಬರುತ್ತೆ ಆಮೇಲೆ ತಮಗೆ ಬೇಕಾದ ಹಾಗೆ ಈ ಭೂಮಿಯನ್ನ ನಾಶ ಮಾಡುವುದು ಏನು ಬೇಕು ಮಾಡ್ಬೋದು ನಮಗೆ ಬೇಕಾದಂತೆ ಇದನ್ನ ಬಳಸಿಕೊಳ್ಳಬಹುದು ಅಂತ ಅನ್ನುವ ರೀತಿಯಿಂದ ಒಂದು ರೀತಿಯಿಂದ ಯಾಕೆಂದ್ರೆ ಇವಾಗ ನಾವು ನಮ್ಮಲ್ಲಿ ಇಂಥ ಅಸುರ ಶಕ್ತಿಗಳು ಅಂದ್ರೆ ಟೆರರಿಸಂ ತಾಲಿಬಾನಿಸಂ ಅಂತ ಎಲ್ಲ ಹೇಳ್ತಾರಲ್ಲ ಇವೆಲ್ಲ ಅಸುರ ಶಕ್ತಿಗಳು ಮಾಡೋದು ತಮಗೆ ಬೇಕಾದ ಹಾಗೆ ಜಗತ್ತು ಇರಬೇಕು ಅದನ್ನು ಯಾರು ವಿರೋಧ ಮಾಡ್ತಾರೆ ಅವ್ರನ್ನ ಡಿಸ್ಟ್ರಾಯ್ ಮಾಡಿ ನಾಶ ಮಾಡಿಬಿಡ್ಬೇಕು ಅನ್ನುವಂತಹ ಈ ಮನೋವೃತ್ತಿಯೇ ಇದು ಅಸುರ ಮನೋವೃತ್ತಿ ದೃಷ್ಟ್ವಾ ಅಸುರಾಹ ಅಸುರರೆಲ್ಲ ನೋಡಿದ್ರು ಈಗ ಇವನು ತಪಸ್ ಮಾಡ್ತಾ ಕೂತಿದ್ದಾನೆ ಮೆಡಿಟೇಷನ್ ಸಮಾಹಿತ ಸಮಾಧಿ ಸ್ಥಿತಿಯಲ್ಲಿ ಇದ್ದಾನೆ ಈಗ ಇವನನ್ನು ಹೊಡೆದು ಕೊಂದು ಬಿಟ್ರೆ ಅವನು ಏನು ತಡೆಯೋದೇ ಇಲ್ಲ ಯಾರ ಗಂಡ ಇಬ್ಬರೇ ಇರೋದಿಲ್ಲ ಕಾರಿನಲ್ಲಿ ಇವನು ಎಚ್ಚರ ಇಲ್ಲ ಈಗ ಹೋಗಿ ಹೊಡೆದು ಕೊಂದು ಬಿಟ್ರೆ ಆರಾಮಾಗಿ ರೆಕಾರ್ಡು ಇಲ್ಲ ನಾಳೆ ಕೇಸ್ ಮಾಡುವಾಗ ಆ ರೀತಿ ಇವನನ್ನು ಕೊಂದು ಬಿಟ್ರೆ ಮತ್ತೆ ಈ ಮನ್ವಂತರದ ಆಧಿಪತ್ಯ ನಮ್ಮ ಕೈಗೆ ಬರುತ್ತೆ ನಾವು ಬೇಕಾದ ಹಾಗೆ ಸ್ವಚ್ಛಂದವಾಗಿ ಅದನ್ನು ಬದಲಿಸಿಕೊಳ್ಬಹುದು ಅಂದ್ರೆ ಅವರು ಬಂದಾಗ ಸರ್ವೈವರ್ ಆಫ್ ದ ಫಿಟ್ಟೆಸ್ಟ್ ಯಾರು ಬಲಿಷ್ಠರೋ ಅವ್ರು ಆಳ್ತಾರೆ ಅವ್ರು ಹೇಳಿದ್ದೆ ಕಾನೂನು ಹೀಗೆ ಮಾಡಬೇಕು ಅಂತ ಅಸುರರು ಯಾಕೆಂದ್ರೆ ಅವ್ರಿಗೆ ಒಂದು ವಿಶೇಷಣ ಕೊಡ್ತಾರೆ ದೃಷ್ಟ್ವಾ ಅಸುರಾಹ ಯಾತುಧಾನ ಅಂತ ಯಾತುಧಾನ ಅನ್ನೋ ಶಬ್ದ ಬಹಳ ಒಳ್ಳೆಯ ಶಬ್ದ ಅದರ ಅರ್ಥ ಬಹಳ ಜನಕ್ಕೆ ಗೊತ್ತಿಲ್ಲ ಯಾತು ಅನ್ನುವಂಥ ಶಬ್ದ ಉಂಟಲ್ವಾ ಯಾತು ಅನ್ನೋದೆ ಕನ್ನಡದಲ್ಲಿ ಜಾದು ಅಂತ ಯಾತು ಅಂದ್ರೆ ಜಾದು ಅಂದ್ರೆ ಕಣ್ಕಟ್ಟು ವಿದ್ಯೆ ಮಾಯಾವಿದ್ಯೆ ಅದನ್ನ ಅದರ ನಿಧಾನ ಯಾರು ಮಾಯಾವಿದ್ಯೆ ಮಾಡಿ ಸ್ನೇಹ ವಿಧಾನ ಅಲ್ಲ ಮಾಯೆಯಿಂದ ಕಪಟದಿಂದ ಇನ್ನೊಬ್ಬರನ್ನ ಇನ್ನೊಬ್ಬರಿಗೆ ತೊಂದರೆ ಕೊಡೋರನ್ನು ಯಾತು ಧಾನರು ತಮ್ಮ ಯಾತು ಅಂದ್ರೆ ಜಾದು ಜಾದು ಅಂದ್ರೆ ಮಾಯಾವಿದ್ಯೆ ಇಲ್ಲದೇ ಇದ್ದದ್ದನ್ನು ಇದ್ದ ಹಾಗೆ ತೋರಿಸು ಅದನ್ನ ಯಾತು ಧಾನರು ಅಂದ್ರೆ ಮಾಯಾವಿದ್ಯಾ ಪಟುಗಳು ಅಂತ ಹಾಗಾಗಿ ಇವರು ನೇರ ವಿಧಾನ ಅಲ್ಲ ಯಾವ ಮಾಯೆಯಿಂದ ಏನು ಮಾಡಬಲ್ಲಂತಹ ಜನ ಇವರು ಅವ್ರಿಗೆ ಯಾವ ಯತಿಸು ಇಲ್ಲ ಅಂದ ಈ ಜಾದುಗಾರರಾಗಿರ್ತಕ್ಕಂಥ ಅಸುರರು ದೃಷ್ಟ್ವಾ ಅಸುರಾಹ ಯಾತುಧಾನಾಹ ಏನು ಮಾಡಿದ್ರು ಅಂದರೆ ಅವರು ಅಸುರರು ಅಸುರರು ಅಂದರೆ ಅವ್ರು ನರಮಾಂಸ ಭಕ್ಷಕರು ಅತ್ತುಮ ಅಭ್ಯದ್ರವನ್ನು ಕ್ಷುಧ ಅವರು ಮೊದಲೇ ಹಸಿದಿದ್ದಾರೆ ಅಂತ ಅನ್ನೋದು ಒಂದು ಪಾಠ ಅಥವಾ ಸಿಟ್ಟು ಸಿಟ್ಟು ಅನ್ನೋದು ಮುಖ್ಯ ಇದೆ ಯಾಕೆಂದರೆ ಹಸಿವಿನಿಂದ ಬಂದ ಸಿಟ್ಟಲ್ಲ ಅವನನ್ನು ಮುಗಿಸಿಬಿಡ್ಬೇಕು ಅಂತ ಅವನಿದ್ರೆ ನಮಗೆ ತೊಂದರೆ ನಾವು ನಮ್ಮ ಕೈಗೆ ಅಧಿಕಾರ ಸಿಗಬೇಕಾದ್ರೆ ಅವನನ್ನು ಮುಗಿಸ್ಬಿಡ್ಬೇಕು ಅಂತ ಅಂದ್ರೆ ಅವನ ಮೇಲೆ ಸಿಟ್ಟಿದೆ ಸಮಯ ಕಾಯ್ತಾ ಇದ್ರು ಇವನನ್ನು ಮುಗಿಸ್ಬಿಡ್ಬೇಕು ಅಂತ ಈಗ ಒಬ್ಬನೇ ಧ್ಯಾನಕ್ಕೆ ಕೂತಿದ್ದಾನೆ ಅವನಿಗೆ ಎಚ್ಚರ ಇಲ್ಲ ಈಗ ಹೋಗಿ ಕೊಂದು ಅವನನ್ನು ನಾವು ಅಟ್ಟು ಆಹಾರವಾಗಿ ಬಳಸಿಬಿಟ್ರೆ ಅಲ್ಲಿ ಮುಗಿದ್ರೆ ಸಮಸ್ಯೆ ಪರಿಹಾರ ಆಯ್ತು ಅಂತ ಅವನನ್ನು ಕೊಲ್ಲಬೇಕು ಅಂತ ಅಸುರರ ಒಂದು ಪಡೆಯೇ ಬರ್ತಾ ಇದೆ ಅವನಿದ್ದಲ್ಲಿಗೆ ಈಗ ಅವನಿಗೆ ಪಾಪ ತನ್ನನ್ನು ರಕ್ಷಿಸಿಕೊಳ್ಬೇಕು ತನ್ನ ಅಪಾಯ ಇದೆ ಅನ್ನೋ ವಿಷಯವೇ ಗೊತ್ತಿಲ್ಲ
ನಿಸ್ಸಹಾಯ ಅವಾಗ ಏನಾಯ್ತು ಅಂದ್ರೆ ತಾನ್ನ ತಥಾ ಅವಸಿತಾನ್ನ ವೀಕ್ಷ್ಯ ಯಜ್ಞಃ ಸರ್ವಗತೋ ಹರಿಹಿ ಆವಾಗ ಆಕೃತಿಯಲ್ಲಿ ಮಗನಾಗಿ ಸ್ವಯಂಭೂ ಮನುವಿನ ಮೊಮ್ಮಗನಾಗಿ ಅವತರಿಸಿದ ಭಗವಂತ ಯಜ್ಞ ಅವನ ತಮಾಷೆ ಏನಂದ್ರೆ ಆ ಮನ್ವಂತರದ ಇಂದ್ರ ಅವನು ದೇವೇಂದ್ರ ದೇವಲೋಕದ ಇಂದ್ರ ಪದವಿ ಯಜ್ಞನ ಕೈಯಲ್ಲಿ ಇತ್ತು ಇದರ ಬಗ್ಗೆ ಕೆಲವು ಜಿಜ್ಞಾಸೆಗಳು ಬರ್ತವೆ ಅದು ಮತ್ತೆ ಹೇಳ್ತೇನೆ ನಾನು ಅದೇನು ಒಂದೊಂದು ಮನ್ವಂತರದಲ್ಲಿ ಇಂದ್ರನಿಗಿಂತ ಶ್ರೇಷ್ಠರು ಇಂದ್ರ ಆಗ್ತಾರೆ ಇಂದ್ರನಿಗಿಂತ ಕನಿಷ್ಠರು ಆಗ್ತಾರೆ ಆಗ ನಾವು ಯಾರಿಗೆ ಆಹುತಿ ಕೊಡಬೇಕು ಇಂದ್ರ ಸ್ವಾಹ ಅಂತ ಅಂತ ಅನ್ನೋ ಗೊಂದಲಗಳೆಲ್ಲ ಅದಕ್ಕೆ ಮತ್ತೆ ನಾನು ಹೇಳ್ತೇನೆ ಯಜ್ಞ ಆ ಮನ್ವಂತರದ ಇಂದ್ರ ಪ್ರತಿ ಮನ್ವಂತರದಲ್ಲಿ ಒಬ್ಬ ಇಂದ್ರ ಒಬ್ಬ ಉಪೇಂದ್ರ ಇರ್ತಾರೆ ಉಪೇಂದ್ರ ವಿಷ್ಣುವೇ ಇಂದ್ರ ಯಾರು ಅಲ್ಲ ಇಂದ್ರನಿಗೆ ಸಹಾಯಕನಾಗಿ ಒಬ್ಬ ಉಪೇಂದ್ರ ಭಗವಂತನ ಒಂದು ಅವತಾರ ಇರುತ್ತೆ ಸ್ವಯಂಭೂ ಮನ್ವಂತರದಲ್ಲಿ ಬಹಳ ತಮಾಷೆ ಅಂದ್ರೆ ಸ್ವಯಂಭೂ ಮನ್ವಂತರದ ಉಪೇಂದ್ರ ರೂಪ ಯಾವುದು ಅಂತ ಎಲ್ಲಿಯೂ ಹೇಳಿಲ್ಲ ಭಾಗವತದಲ್ಲಿ ಎಲ್ಲಿಯೂ ಹೇಳಿಲ್ಲ ಎಲ್ಲ ವಿವರಗಳಿವೆ ಆದರೆ ಒಂದು ಕಡೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತತ್ರ ಉಪೇಂದ್ರೇನ ಹರಿಣ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ಅದನ್ನ ನೀವು ಅರ್ಥ ಮಾಡಿಕೊಂಡ್ರೆ ನರ ನಾರಾಯಣ ಹರಿ ಕೃಷ್ಣ ಈ ನಾಲ್ಕು ರೂಪಗಳಲ್ಲಿ ಹರಿ ಯಾಕೆ ಅಂತ ನಮಗೆ ಕೃತ್ಯ ಗೊತ್ತಿಲ್ಲ ಹರಿ ಉಪೇಂದ್ರ ಸ್ವಯಂಭೂ ಮನ್ವಂತರದ ಉಪೇಂದ್ರ ನರನಾರಾಯಣ ಹರಿಕೃಷ್ಣ ಅಂತ ನಾಲ್ಕು ರೂಪಗಳಲ್ಲಿ ಹರಿ ಅನ್ನುವಂತಹ ಭಗವಂತನ ರೂಪ ಅದು ಸ್ವಯಂಭೂ ಮನ್ವಂತರದ ಉಪೇಂದ್ರ ಹೀಗೆ ಎರಡು ಉಪೇಂದ್ರನು ಭಗವಂತನೇ ಇಂದ್ರನು ಭಗವಂತನೇ ಯಾವಂದ್ರೆ ಯಜ್ಞ ನಾಮಕನಾದ ಭಗವಂತನೇ ಇಂದ್ರ ಹಾಗಾಗಿ ಈಗ ಸ್ವಯಂಭೂ ಮನ್ವನ್ನು ರಕ್ಷಣೆ ಮಾಡೋ ಹೊಣೆ ಯಾರಿಗೆ ಬಂತು ಇಂದ್ರನಾಗಿ ಭಗವಂತನಿಗೆ ಬಂದನು ಒಂದು ಕಡೆ ಮೊಮ್ಮಗ ಯಜ್ಞ ಇನ್ನೊಂದು ಕಡೆ ಇಂದ್ರ ಇಂದ್ರನಾಗಿ ಲೋಕ ರಕ್ಷಣೆ ಮಾಡತಕ್ಕ ಲೋಕಕ್ಕೆ ಕಂಟಕ ಆದಾಗ ಲೋಕ ರಕ್ಷಣೆ ಮೂರು ಲೋಕಗಳ ಒಡೆತನ ಇಂದ್ರನಿಗಿದೆ ಹಾಗಾಗಿ ಇಂದ್ರನಾಗಿ ಮತ್ತು ಸ್ವಯಂಭೂನ ಮೊಮ್ಮಗನಾಗಿ ಇವನು ತಪಸ್ಸು ಮಾಡ್ತಾ ಏನು ತಪಸ್ಸು ತನ್ನನ್ನು ಕುರಿತು ಮಾಡ್ತಾ ಇದ್ದಾನೆ ತನ್ನನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಕ್ಕ ಭಕ್ತರ ರಕ್ಷಣೆಗಾಗಿ ತಾನು ಹೋಗಲೇಬೇಕು ಆಗ ಇಂದ್ರನಾಗಿದ್ದ ಭಗವಂತ ಅಲ್ಲಿಗೆ ಕಾಣಿಸಿಕೊಂಡ ಅವನ ತಪಸ್ಸಿನ ಫಲವಾಗಿ ಯಜ್ಞನಾಮಕ ಭಗವಂತ ಕಾಣಿಸಿಕೊಂಡ ತಾನು ತಥಾ ಅವಸಿತಾನ ವೀಕ್ಷ್ಯ ಅಸುರರು ಈತನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡುವುದನ್ನು ಗಮನಿಸಿ ಯಾರು ಯಜ್ಞ ಯಜ್ಞ ಅಂದ್ರೆ ಇಂದ್ರ ಇಂದ್ರನಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಯಜ್ಞ ಅಂದ್ರೆ ಇವರು ಇಂದ್ರ ಅಲ್ಲಪ್ಪ ಯಜ್ಞ ಸರ್ವಗತೋ ಹರಿಹಿ ಯಾರು ಆ ಉಪೇಂದ್ರನು ಆ ಹರಿಯೂ ಅವರೇ ಅವನೇ ಯಜ್ಞ ಅವನೇ ಹರಿ ಉಪೇಂದ್ರ ಅವನು ಸರ್ವಗತನಾದಂತಹ ಭಗವಂತ ಅದರಿಂದ ಅವನಿಗೆ ಸರ್ವಗತನಾದವರು ಹೇಗೆ ಗೊತ್ತಾಯ್ತು ಅಂದ್ರೆ ಎಲ್ಲಿ ಏನಾದ್ರು ಗೊತ್ತಾಗಲೇಬೇಕಲ್ಲ ಸರ್ವಗತ ಅಂತಂದ್ರೆ ಸರ್ವಂ ಸರ್ವತ್ರ ಗಚ್ಚತಿ ಸರ್ವಂ ಅವಗಚ್ಚತಿ ಎಲ್ಲವನ್ನೂ ಎಲ್ಲೆಡೆಯೂ ಇರುವವನು ಎಲ್ಲವನ್ನೂ ಬಲ್ಲವನಿಗೆ ಸರ್ವಗತ ಅಂತ ಹೇಳ್ತಾರೆ ಆಮ್ನಿಶಿಯಂಟ್ ಅಂಡ್ ಆಮ್ನಿಪ್ರೆಸೆಂಟ್ ಅಂದ್ರೆ ಸರ್ವಗತಃ ಹರಿ ಅವನು ಅಲ್ಲಿ ಕಾಣಿಸಿಕೊಂಡ ಅವನಿಗೆ ಅಸುರು ಇವನು ತಿನ್ನಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಿದೆ ತನಗೋಸ್ಕರ ತಪಸ್ಸು ಮಾಡಿ ಧ್ಯಾನದಲ್ಲಿ ತನ್ನನ್ನೇ ಧ್ಯಾನ ಮಾಡ್ತಾ ಇದ್ದಾನೆ ಸ್ವಾಮಿಗಳು ಅಂತಲೂ ಗೊತ್ತಿದೆ ಎಲ್ಲವೂ ತಿಳಿದಿದೆ ಅಲ್ಲಿ ಕಾಣಿಸಿಕೊಂಡ ಏನು ಮಾಡ್ದ ಬರೇ ಯಜ್ಞನಾಮಕ ಭಗವಂತ ಬರಲಿಲ್ಲ ಯಾವೈ ಪರಿವೃತವೋ ದೇವೈ ಪ್ರತಿಯೊಂದು ಮನ್ವಂತರದಲ್ಲೂ ಇಂದ್ರ ಇಂದ್ರನ ಪರಿವಾರ ದೇವತೆಗಳು ಅಂತ ಹೇಳ್ತಾರೆ ಈಗ ನೋಡಿ ಇಲ್ಲಿ ಇಂದ್ರನ ಪರಿವಾರದಲ್ಲಿ ಈ ಮನ್ವಂತರದಲ್ಲಿ ಆದಿತ್ಯರು ಅಂತ ಆದಿತ್ಯ ಮಕ್ಕಳು 12 ಜನ ವ್ಯವಸ್ಥೆ ಅದರ ಇಂದ್ರ ಇಂದ್ರ ಒಂದು ಉಪೇಂದ್ರನಾದ ವಾಮನ ಅವರ ಪರಿವಾರ ದೇವತೆಗಳು ಇರ್ತಾರೆ ಇಲ್ಲಿ ಆದಿತ್ಯರು ಆ ಮನ್ವಂತರದ ಪರಿವಾರ ದೇವತೆಗಳಿಗೆ ಯಾಮರು ಅಂತ ಹೆಸರು ಯಾಮೈಹಿ ಪರಿವೃತೋ ದೇವೈಹಿ ಏನು ಮಾಡಿದ ದೇವತೆಗಳ ಜೊತೆಗೆ ಬಂದು ಯಾಕಂದ್ರೆ ಇಲ್ಲಿ ಅಸುರನ ದೊಡ್ಡ ಪಡೆ ಬಂದಿದೆ ಅದಕ್ಕೆ ಅವರಿಗೆ ಪ್ರತಿಯಾಗಿ ಹೋರಾಡಲಿಕ್ಕೆ ದೇವತೆಗಳ ಪಡೆಯನ್ನೇ ಕರ್ಕೊಂಡು ಬಂದ ಭಗವಂತ ದೇವತೆಗಳ ಜೊತೆಗೆ ಬಂದು ದೇವೇಂದ್ರನಾದ ಯಜ್ಞನಾಮನ ಭಗವಂತ ಹತ್ವಾ ಅಶಾಸತ್ ತ್ರಿವಿಷ್ಟಪಂ ಅವರನ್ನ ಸಂಹಾರ ಮಾಡಿದ ಅಸುರರನ್ನು ಸಂಹಾರ ಮಾಡಿದ ಇದು ಯಜ್ಞನಾಮಕ ಭಗವಂತನ ಒಂದು ಲೀಲಾ ವಿಶೇಷ ಹಿಂದೆ ಹೇಳುತ್ತೆ ಭಗವಂತ ಸ್ವಯಂಭವ ಮನವಿಗೋಸ್ಕರ ಆ ಅಸುರರನ್ನು ಸಂಹಾರ ಮಾಡಿದ ಸಂಹಾರ ಮಾಡಿ ತ್ರಿವಿಷ್ಟಪಂ ಅಶಾಸತ್ ಇದು ಇಂದ್ರ ಅಂತ ಬಂದಕ್ಕೆ ಸೂಚನೆ ದೇವಲೋಕವನ್ನು ರಕ್ಷಣೆ ಮಾಡಿದ ಅಂತ ಯಾಕೆಂದ್ರೆ ಅವನು ಸ್ವಯಂಭವನ್ನು ತಪಸ್ಸು ಮಾಡಿದ್ದು ದೇವಲೋಕ ಭೂಮಿಯಲ್ಲಿ ಅಲ್ಲ ದೇವಲೋಕದಲ್ಲಿ ಇದು ನಡೆದಂತಹ ಘಟನೆ ದೇವಲೋಕದಲ್ಲಿ ಅದರಿಂದ ದೇವಲೋಕಕ್ಕೆ ಬಂದ ಆಪತ್ತು ಮುಖ್ಯ ಅಲ್ಲಿಂದ ದೇವಲೋಕಕ್ಕೆ ಆಪತ್ತು ಬಂದರೆ ಭೂಲೋಕಕ್ಕೆ ಆಟೋಮ್ಯಾಟಿಕಲಿ ಬರುತ್ತೆ ಮೇಲೆ ಒಬ್ಬರಿಗೆ ಕುಸಿದರೆ ಕೆಳಗಿನ ಕೋಣೆ ಹಾಗೆ ಗಟ್ಟಿ ಇರುತ್ತೆ ಹಾಗೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಕುಸಿದರೆ ಗ್ರೌಂಡ್ ಫ್ಲೋರ್ ತನ್ನಷ್ಟಕ್ಕೆ ಹಾಗೆ ದೇವಲೋಕ ಅಂದರೆ ಅದು ಉಪ್ಪರಿಗೆ ಇದ್ದ ಹಾಗೆ ಈ ಕೆಳಗಿರ್ತಕ್ಕಂದ ಅವಷ್ಟಮಿಷ್ಟಪಂ ಅಶಾಸತ್ ಸ್ವರ್ಗವನ್ನು ರಕ್ಷಣೆ ಮಾಡಿದ ಸ್ವರ್ಗ ಅಂದರೆ ಮೂರು ಲೋಕವನ್ನು ಅದಕ್ಕೆ ತ್ರಿವಿಷ್ಟಪ ಮೂರು ಲೋಕ ಮೂಲತಃ ತ್ರಿವಿಷ್ಟವಾದ ಮೂರು ಲೋಕಗಳನ್ನು ರಕ್ಷಣೆ ಮಾಡಿದ
ज्ञानी प्रकार वाले शब्द यू अशाशत रूप आगोद ज्ञानी प्रकार अब शास्ति शाशत अंत रूप शास्ति अशात अंतरते अथवा अशिषत लुंगीन लंगीन अशात अंतरते आगे शासति शाशत भ्रुवादी शाशत हाथों पठिस्तु शासति शाशत शासंति हीगे समस्त गलकर महासंस्कृत गोतर शासति शाशत शासंति अरे पाणीय व्याकरण ओदिद्रे शास्ति शास्त शासति शास्त बहुवचन मात्र आचार्य कड़े प्रयोग शासतु अंत एकवचन शास्तु शासतु बहुवचन आगते पाणीय प्रकार शास्ति बहुवचन शासतु आचार्य एकवचन शासतु प्रयोग भागवत अशासतु अंत एकवचन प्रयोग अर्थात इन भुवादि धातु हिंदे बिटबिटार भुवादि धातु बिट्रा अब यह रूप भूवाद शासति शासत शासंति शासि शासत शासत इन निर्विवाद भूवाद पठिस पठिसे व्याकरण तपुरु प्रयोग व्यास तप बिटबिटार एो शब्द कईबिटार व्याकरण आयु देवलोक नोड़े निम्हे अल्ले नो मुद्दे मंत्र इला मंत्र आत्मावासी सर्व यज्जगत्याम जगन्मन तेन त्यक्तेन भुंजित मार्ग कस्य सिद्धनम आमेले मुंदे योचने कुर्वन्नेव इह कर्माणि कुर्वन्नेव इह कर्माणि इदक्के इह अन्नोदक्के एनर्थ इह अन्नोदक्के ओंदु खचितवाद अर्थ इल्ल नानु ईग इह अंत हेळिद्रे भागवत आश्रमदल्लि अंत अर्थ अल्वा अदे नानु इल्लिंद होगि एल्लो जयनगरदल्लि निंतु इह अंत हेळिद्रे जयनगरदल्लि अंत अर्थ सो इह अन्नोदक्के ಅದು ಸಾಪೇಕ್ಷವಾದ ಶಬ್ದ ನಾವು ಎಲ್ಲಿದ್ದೇವೋ ಅಲ್ಲಿ ಅಂತ ಅರ್ಥ ಇಹ ಅಂದ್ರೆ ಇಲ್ಲಿ ಇಲ್ಲಿದ್ರೆ ಎಲ್ಲಿ ಎಲ್ಲಿಯೋ ಆಗುವುದು ಅದನ್ನ ನೇಹ ನಾನಾಸ್ತಿ ಕಿಂಚನ ಇಲ್ಲಿದ್ರೆ ಭಗವಂತನ ಅವರು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳಿದ ಮಂತ್ರ ಅಲ್ಲಿ ಇಹ ಅಂದ್ರೆ ಭೂಮಿಯಲ್ಲಿ ಕಿಂಚನ ನಾನ ಭಿನ್ನವಾದಿಲ್ಲ ಭಗವಂತನಲ್ಲಿ ಭಿನ್ನವಾದದ್ದಿಲ್ಲ ಅದರಿಂದ ಅದನ್ನ ಹೇಳಿದವರ ಇಹ ಯಾವುದು ನಾವು ನೋಡಬೇಕು ನಮ್ಮ ಇಹ ಅಲ್ಲ ಹೇಳಿದವರ ಇಹ ಇದನ್ನ ಸ್ವಯಂಭೂವನು ಸ್ವರ್ಗಲೋಕದಲ್ಲಿ ಅದರಿಂದ ಇಹ ಅಂದ್ರೆ ಕೆಲವರು ಮನುಷ್ಯ ಜನ್ಮನೆ ಅಂತ ಅರ್ಥ ಬಂದಿದ್ದಾರೆ ಇಹ ಅಂದ್ರೆ ಭೂಲೋಕೆ ಅಂತ ಅರ್ಥ ಬಂದಿದ್ದಾರೆ ಇಹ ಅಂದ್ರೆ ಭೂಮಿ ಅದು ನೋಡಿ ಮನುಷ್ಯ ಜನ್ಮ ಅವನು ಮನುಷ್ಯನೂ ಅಲ್ಲ ಸ್ವಯಂಭೂವನು ಅವನು ಭೂಮಿಯಲ್ಲಿ ತಪಸ್ ಮಾಡಿದ್ದು ಅಲ್ಲ ಅದನ್ನ ಅವನು ಇಹ ಅಂತ ಹೇಳಿದಾಗ ಆ ಅರ್ಥ ಹೇಳಿದ್ರೆ ಅದು ನಮ್ಮ ಅರ್ಥ ಆಯ್ತು ಹೊರತು ಮಂತ್ರದ ಅರ್ಥ ಆಗಲ್ಲ ಅವನು ಹೇಳಿದ ದೇವಲೋಕದಲ್ಲಿ ಅದರಿಂದ ಇಹ ಅಂದ್ರೆ ಮನುಷ್ಯ ಜನ್ಮನೇ ಅಲ್ಲ ಅವನು ಮನುಷ್ಯನೂ ಅಲ್ಲ ಇಹ ಅಂದ್ರೆ ಭೂಮ ನಾನು ಹೇಳೋದು ಇಹ ಅಂದ್ರೆ ಭೂಮ ಅಂತ ಹೇಳುವುದು ಏನು ಆಕಾಶದಲ್ಲಿ ತಪಸ್ಸು ಮಾಡ್ತಾರೆ ಇಹ ಮನುಷ್ಯ ಜನ್ಮನಿ ಮನುಷ್ಯ ಜನ್ಮನ ಕತ್ತೆಗಳು ತಪಸ್ಸು ಮಾಡ್ತಾವ ಅದ್ರಲ್ಲಿ ಯಾಕೆ ಹೇಳಬೇಕು ಅಲ್ಲ ಅಲ್ಲಿ ಇಹ ಅಂದ್ರೆ ಅದಲ್ಲ ಆತ್ಮಾವಾಸ್ಯಂ ಸರ್ವಂ ಇಹ ಇಹ ಆತ್ಮನಿ ಅಂತ ಅರ್ಥ ಪರಮಾತ್ಮನಲ್ಲಿ ಅರ್ಪಣ ಬುದ್ಧಿಯನ್ನು ಮಾಡುವಂತ ಅರ್ಥ ಅದು ಸ್ಥಳವಾಚಕ ಅಲ್ಲ ಯಾಕೆ ಹೇಳಿದೆ ಅಂದ್ರೆ ಅದು ಭೂಮಿಯಲ್ಲಿ ನಡೆದ ಘಟನೆ ಅಲ್ಲ ಅಸುರರು ಬಂದು ಆಯ್ತು ಯಜ್ಞನಾಮಕ ಭಗವಂತ ಅವರನ್ನು ಸಂಹಾರ ಮಾಡಿ ಭೂಮಿಯನ್ನು ರಕ್ಷಣೆ ಮಾಡಿದ ಸ್ವರ್ಗವನ್ನು ಗುರುಪು ಅಸ್ವಹ ಮೂರು ಲೋಕಗಳನ್ನು ರಕ್ಷಣೆ ಮಾಡಿದ ಇದು ಇಷ್ಟು ಸ್ವಯಂಭೂ ಮನ್ವಂತರದಲ್ಲಿ ನಡೆದಂತಹ ಒಂದು ವಿಶಿಷ್ಟ ಘಟನೆ ಮನ್ವಂತರದ ಅದನ್ನು ನಂತರ ಸ್ವಯಂಭೂ ಮನ್ವಂತರ ಮುಗಿತು ಅದು ಮುಂದೆ ಹೋಗ್ತು ಮುಂದಿನ ಮನ್ವಂತರ ನಾವು ಈಗ ಇರುವಂತಹದ್ದು ಏಳನೇ ಮನ್ವಂತರ ವೈವಸ್ವತ ಮನ್ವಂತರ ಅನ್ನೋದು ಏಳನೇ ಇದರ ಮೊದಲು ಆರು ಮನ್ವಂತರಗಳಾಗಿ ಇಷ್ಟು ಕಥೆ ಮುಗಿದ ನಾವು ವೈವಸ್ವತ ಮನ್ವಂತರಕ್ಕೆ ಬರಬೇಕು ಅದು ಇಲ್ಲಿ ಅಲ್ಲಿ ನಮ್ಮನ್ನು ವೈವಸ್ವತ ಮನ್ವಂತರ ತಂದು ಬಿಡ್ತಾರೆ ಈ ಸ್ಕಂದದಲ್ಲಿ ಮೊದಲನೆಯದು ಸ್ವಯಂಭೂ ಮನ್ವಂತರ ಒಂದು ಮನ್ವಂತರ ಅಂದ್ರೆ ಸುಮಾರು 30 ಕೋಟಿ ಚಿಲ್ಲರೆ ವರ್ಷಗಳು ಅದು ಅಷ್ಟು ಸುಮಾರು ರಫ್ಲಿ 30 ಕೋಟಿ ಅಂತ ಕೊಡಿ ಸಾಕು ಅನ್ನು ಸ್ವಯಂಭೂ ಮನ್ವಂತರ ಮುಗಿದ ಮೇಲೆ ಸ್ವಾರೋಚಿಷ ಮನ್ವಂತರ ಅಂತ ಎರಡನೇ ಮನ್ವಂತರ ಸ್ವಾರೋಚಿಷೋ ದ್ವಿತೀಯಸ್ತು ಎರಡನೇ ಮನ್ವಂತರ ಸ್ವಾರೋಚಿಷ ಮನ್ವಂತರ ಈ ಸ್ವಾರೋಚಿಷ ಮನ್ವಂತರದ ವಿಶೇಷ ಏನು ಸ್ವಲ್ಪ ದೂರ ಕೊಡ್ತಾರೆ ಅಲ್ಲಿ ಏನು ಅಂದ್ರೆ ಅಲ್ಲಿ ಇಂದ್ರ ಯಾರು ಉಪೇಂದ್ರ ಯಾರು ಅಷ್ಟೇ ವಿಷಯ ಇರೋದು ಮನು ಯಾರು ಇಷ್ಟು ಮಾತೇ ಇಲ್ಲಿ ಸ್ಪಷ್ಟವಾಗಿ ಹೇಳೋದು ಮತ್ತೆ ಆಯಾ ಮನ್ವಂತರದ ಸಪ್ತಋಷಿಗಳು ದೇವತೆ ಇಷ್ಟನ್ನು ಹೇಳ್ಕೊಂಡು ಹೋಗ್ತಾರೆ ಎರಡನೇ ಮನ್ವಂತರ ಸ್ವಾರೋಚಿಷ ಮನ್ವಂತರ ಈ ಮನುವಿನ ಬಗೆಗೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಕಥೆಗಳಿವೆ ತುಂಬಾ ವಿಚಿತ್ರವಾದ ಕಥೆಗಳೆಲ್ಲ ಇವೆ ಅದನ್ನು ನಿಷ್ಕೃಷ್ಟವಾಗಿ ನಿರ್ಣಯ ಮಾಡತಕ್ಕಂಥ ಮಾತಿರುವುದು ಭಾಗವತದಲ್ಲಿ ಈ ಸ್ವಾರೋಚಿಷ ನಮಗೆ ಸ್ವಯಂಭೂಮನು ಗೊತ್ತಾಗ ಸ್ವಯಂಭೂಮನು ಭಗವ ಸ್ವಯಂಭೂಮನ ಮಗ
ಬ್ರಹ್ಮಪುತ್ರನೇ ಅವನು. ಇವನು ಯಾರ ಮಗ? ಸ್ವಾರೋಚಿಷ. ಅಂದ್ರೆ ಬೇರೆ ಬೇರೆ ಪುರಾಣಗಳು ಬೇರೆ ಬೇರೆ ತರ ಇದೆ. ಸ್ವಾರೋಚಿಷೋ ದ್ವಿತೀಯಸ್ತು ಮನುಹು ಅಗ್ನೇ ಸುಖೋ ಭವತು. ಸ್ವರೋಚಿ ಅಂದ್ರೆ ತಾನೇ ತಾನಾಗಿ ಬೆಳಗುವ ಅಂದ್ರೆ ಅಗ್ನಿ, ಅವನು ಬೆಳಕು ಕೊಡುವ ಅವನ, ಅದನ್ನು ಸ್ವರೋಚಿ ಅಂತ ಹೇಳಿ ಅಗ್ನಿ. ಸ್ವರೋಚಿಯ ಮಗ ಸ್ವಾರೋಚಿಷ ಅಂದ್ರೆ ಅಗ್ನಿಪುತ್ರ ಅಂತ. ಸೊ ಎರಡನೇ ಮನ್ವಂತರದ ಸ್ವಾರೋಚಿಷ ಮನು ಅಗ್ನಿಪುತ್ರ, ಅಗ್ನಿಯಿಂದ ಹುಟ್ಟಿದನು. ಅವನು ಎರಡನೇ ಮನ್ವಂತರದ ಅಧಿಪತಿ ಆದ. ಅವಾಗ ಇಂದ್ರ ಯಾರು ನೋಡಿ, ಮೊದಲನೇ ಮನ್ವಂತರದಲ್ಲಿ ಸ್ವತಃ ಭಗವಂತನೇ ಯಜ್ಞನಾಮಕನಾಗಿ ಇಂದ್ರನಾದ. ಎರಡನೇ ಮನ್ವಂತರದ ಇಂದ್ರ ಯಾರು ಅಂದ್ರೆ, ಅವಾಗ ಅವ್ರು ಹೇಳ್ತಾರೆ ತತ್ರೇಂದ್ರಸ್ತು ರೋಚನಸ್ತು.